ಅಥಣಿ ತಾಲೂಕಾ ಆಡಳಿತದಿಂದ ಶಿಕ್ಷಕರ ದಿನಾಚರಣೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಶಿಕ್ಷಕರ ದಿನಾಚರಣೆಯನ್ನು ಅಥಣಿ ರಾಯಲ್ ಶಿಕ್ಷಣ ಸಂಸ್ಥೆಯಲ್ಲಿ ತಾಲೂಕಾ ಆಡಳಿತದ ವತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಗೌಡಪ್ಪ ಖೋತ್, ಬೋಧನಾ ವೃತ್ತಿ ಅತ್ಯಂತ ಶ್ರೇಷ್ಠ ವೃತ್ತಿಯಾಗಿದೆ. ಮಕ್ಕಳಿಗೆ ಅಕ್ಷರಾಭ್ಯಾಸ ಕಲಿಸುವುದರ ಮೂಲಕ ಅವರಿಗೆ ಸರಿ ತಪ್ಪುಗಳನ್ನು ತಿದ್ದುವ ಆಸಕ್ತಿಗಳನ್ನು ವೃದ್ಧಿಸುವ ಪಾತ್ರ ಮಹತ್ವದ್ದಾಗಿದೆ. ಇನ್ನು ಕೊರೋನಾ ಮಹಾಮಾರಿಯಿಂದಾಗಿ ಶಿಕ್ಷಕರಿಗೆ ಕಲಿಕೆಯಲ್ಲಿ ಉಂಟಾದ ನ್ಯೂನತೆಗಳನ್ನು ಭರ್ತಿ ಮಾಡುವ ಸವಾಲು ಎದುರಾಗಿದೆ. ಎಲ್ಲ ಸವಾಲುಗಳನ್ನು ಮೀರಿ ಶಿಕ್ಷಕರು ತಮ್ಮ ವೃತ್ತಿಯನ್ನು ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದರೆ ಮಾತ್ರ ಶಿಕ್ಷಕರ ವೃತ್ತಿ ಜೀವನ ಸಾರ್ಥಕವಾಗುತ್ತದೆ ಎಂದರು. ಬಹಳ ನೌಕೆಯ ದಿಕ್ಸೂಚಿ, ಜೀವಿಸಲು ಕಲಿಸಿ ನೋವಿನಲ್ಲಿ ಸ್ಪಂದಿಸುವ ಸಾಧನೆಗೆ ಬೆನ್ನು ತಟ್ಟುವ ಎಲ್ಲ ಗುರುಗಳೊಂದಕ್ಕೆ ಮತ್ತೊಮ್ಮೆ ಶಿರಸ ಅಷ್ಟಾಂಗ ಪ್ರಣಾಮಗಳನ್ನು ಸಲ್ಲು. ನಾವು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ನಾವು ಶಿಕ್ಷಕರ ದಿನಾಚರಣೆಯನ್ನ ಮಾಡ್ತಾ ಇದ್ದೀವಿ. ಸರ್ವಪಲ್ಲಿ ರಾಧಾಕೃಷ್ಣನ ಬಗ್ಗೆ ಹೇಳಬೇಕು ಅಂತಂದ್ರೆ 1888 ಸೆಪ್ಟೆಂಬರ್ 5 ತಿರುತ್ತಣಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಅವರ ಒಂದು ಜನನ ಆಯಿತು. ಸರ್ವಪಲ್ಲಿ ವೀರಸ್ವಾಮಿ ನಾವು ಸೀತಮ್ಮ ಇವರ ತಂದೆ ತಾಯಿಗಳು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸ್ಕಾಲರ್ಶಿಪ್ ಪಡೆಯುವುದರ ಮೂಲಕ ಅದರಲ್ಲೇ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಮುಂದೆ ರಾಧಾಕೃಷ್ಣರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತತ್ವಜ್ಞಾನದ ವಿಷಯದ ಮೇಲೆ BA ಹಾಗೂ MA ಪದವಿಗಳನ್ನು ಪಡೆದುಕೊಳ್ತಾರೆ. ಮುಂದೆ ಸ್ನಾತಕೋತ್ತರ ಪದವಿಯನ್ನು ರಾಧಾಕೃಷ್ಣರು ಮಂಡಿಸಿರ್ತಕ್ಕಂಥ ಪ್ರಬಂಧ ದ ಎಥಿಕ್ಸ್ ಆಫ್ ವೇದಾಂತ, ಈ ಪ್ರಬಂಧವನ್ನು ಮಂಡಿಸಿ ಅವರು ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ. ಇದು ಅವರ ಜೀವನದ ದಿಕ್ಕನ್ನ ಈ ಒಂದು ಪ್ರಬಂಧ ಬದಲಿಸಿತು. ಮುಂದೆ ರಾಧಾಕೃಷ್ಣನವರು 1918 ಮೈಸೂರು ವಿಶ್ವವಿದ್ಯಾಲಯದ ಮಹಾರಾಜ ಕಾಲೇಜಿನಲ್ಲಿ ತತ್ವಜ್ಞಾನ ವಿಭಾಗದ ಉಪನ್ಯಾಸಕರಾಗಿ ಆಯ್ಕೆ ಆಗ್ತಾರೆ. ಭಾರತದ ತತ್ವಜ್ಞಾನ ಸಂಸ್ಕೃತಿಯನ್ನ ಸಪ್ತ ಸಾಗರಗಳಾಗಿ ಕೀರ್ತಿ ಪತಾಕೆಯನ್ನು ಹಿಡಿದು ಭಾರತದ ಎಲ್ಲ ಸಂಸ್ಕೃತಿಯನ್ನ ತತ್ವಜ್ಞಾನವನ್ನ ಜಗತ್ತಿಗೆ ಸಾರಿ ಹೇಳ್ತಾರೆ. ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಹಿತ ಹೋರಾಟ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಭಾರತದ ಸನಾತನ ಧರ್ಮ ತತ್ವಜ್ಞಾನದ ಕುರಿತು ವಿದೇಶಿಯರಿಗೂ ಸಹಿತ ಮನಮುಟ್ಟುವಂತೆ ಮಾಡ್ತಾರೆ. ಹೀಗೆ ಮುಂದೆ 1948 ವಿಶ್ವವಿದ್ಯಾಲಯಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ರಾಧಾಕೃಷ್ಣನ್ ಅವರು ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗದ ಮುಖ್ಯಸ್ಥರನ್ನಾಗಿ ಸಹಿತ ಸರ್ಕಾರವನ್ನು ನೇಮಕ ಮಾಡಿದರು. ಅಷ್ಟೇ ಅಲ್ಲದೆ ಸ್ವತಂತ್ರ ಭಾರತದ ಪ್ರಥಮ ಉಪರಾಷ್ಟ್ರಪತಿಯಾಗಿ ಹಾಗೂ ಭಾರತದ 2ನೇ ಉಪರಾಷ್ಟ್ರಪತಿಯಾಗಿ ಸಹಿತ ರಾಧಾಕೃಷ್ಣನ್ ಅವರು ಸೇವೆಯನ್ನ ಸಲ್ಲಿಸುತ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ರಾಧಾಕೃಷ್ಣನ್ ಅವರು ಉಪನ್ಯಾಸಕರಾಗಿ ನಂತರ ಭಾರತದ ಉಪರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅಂತ ಒಂದು ಮಹಾತ್ಮರ ದಿನವನ್ನು ನಾವು ಇವತ್ತು ಶಿಕ್ಷಕರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಹೊನ್ನಿನ ಗಣಿಯೇ, ರಾಘವ ಮದ ಸೂಧನವತರಿಸಿದ ಭಾರತ ಜನನಿಯ ಕನ್ಯಾಕೆ, ಜಯ ಹೇ ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕಮಲ ವಿಜಾರಣ್ಯ ಪಸರಿ ಪಂಪಲ ಕುಮಿಪತಿಗ